ನಮಸ್ತೆ ಫ್ರೆಂಡ್ಸ್, ಸಿಂಪಲ್ ವಿಡಿಯೋಸ್ ವಿತ್ ತೇಜಸ್ವಿತ ಚಾನಲ್ಗೆ ಸ್ವಾಗತ. ಇವತ್ತಿನ ಸಿಂಪಲ್ ವಿಡಿಯೋದಲ್ಲಿ ಕರ್ಮಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಅಂದರೆ ತುಂಬ ಸಿಂಪಲ್ಲಾಗಿದೆ. ನಾನಿಲ್ಲಿ ಹಸಿ ಅವರೆಕಾಳು ತೊಗೊಂಡು ಕೂಗಿಸ್ಕೊಂಡು ಎರಡು ವಿಸಲ್ ಕೂಗಿಸ್ಕೊಂಡು ಹಾಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ ಒಣ ಅವರೆಕಾಳನ್ನು ಕೂಡ ಕೂಗಿಸ್ಕೊಂಡು ಹಾಕೋಬೋದು. ಸೀಸನ್ ಆಗಿರೋದ್ರಿಂದ ಹಸಿ ಅವರೆಕಾಳು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಹಾಕ್ಕೊಂಡು ಎರಡಕ್ಕೂ ಕೂಗಿಸ್ಕೊಳ್ಳಿ. ಇದಕ್ಕೆ ಮಸಾಲೆ ಬೇಕಾಗುತ್ತೆ. ಏನೇನು ಬೇಕಾಗುತ್ತೆ ಅಂದರೆ 2 ಸ್ಪೂನ್ ಹುರುಗಡಲೆ, ಹುಣಸೆಹಣ್ಣು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂದೆರಡು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಇಷ್ಟು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಕಂಪಲ್ಸರಿ ಬೇಕೇ ಬೇಕು ಫ್ರೆಂಡ್ಸ್. ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಸಾಂಬಾರಿಗೆ ಬದನೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ, ಅದರಿಂದ ಬದನೆಕಾಯಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮೀನು ಸಾಂಬಾರು, ಈ ಕರ್ಮಿ ಸಾಂಬಾರಿಗೆಲ್ಲ ಹುಣಸೆಹಣ್ಣು ಹಾಕಿದ್ರೇ ರುಚಿ ಚೆನ್ನಾಗಾಗೋದು. ಈ ಕರ್ಮಿ ಸಾಂಬಾರು, ಮೀನು ಸಾಂಬಾರು ಏನು ಅಂತಂದರೆ ಗಟ್ಟಿ ಇರಬೇಕು. ಗಟ್ಟಿ ಇದ್ರೇ ಚೆನ್ನಾಗಿರೋದು, ಮುದ್ದೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋದು. ಹಾಗಾಗಿ ಹುರುಗಡಲೆ ಹಾಕ್ಕೊಳ್ಳಿ. ಇವಾಗ ಇದನ್ನು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ, ನುಣ್ಣಗೆ ರುಬ್ಕೊಳ್ಳೋಣ. ಇವಾಗ ಕಾಳು ಕೂಗಿದೆ, ಎರಡು ವಿಸಲ್ ಕೂಗಿಸ್ಕೊಂಡಾದ ನಂತರ ಮುಚ್ಚಳ ತೆಗೆದು ಬದನೆಕಾಯಿ ಕಟ್ ಮಾಡಿ ಹಾಕ್ಕೊಂಡು ಬೇಳೆ ಸಾಂಬಾರು ಪೌಡರ್ನು ಕೂಡ ಹಾಕ್ಕೊಳ್ಳಿ. ನೀವು ಮಸಾಲೆ ಹಾಕಿ ನೀರು ಹಾಕಿದ ಮೇಲೆ ಖಾರದ ಪುಡಿ ಹಾಕ್ಕೊಂಡ್ರೂ ಒಳ್ಳೆಯದೆ, ಇಲ್ಲ ಅಂತಂತಂದರೆ ನೀರು ಹಾಕ್ಕೊಂಡು ಖಾರದ ಪುಡಿ ಹಾಕಿ ಆನಂತರ ಮಸಾಲೆ ಹಾಕ್ಕೊಂಡ್ರೂ ಹೇಗೆ ಹಾಕ್ಕೊಂಡ್ರೂ ನಿಮಗೆ ಗೊತ್ತಾಗೋ ಥರ ಹಾಕ್ಕೊಂಡ್ರೆ ಸಾಕು. ಈಗ ಮಸಾಲೆ ಹಾಕೋತಾ ಇದ್ದೀನಿ. ಇದು ಬೇಳೆ ಸಾಂಬಾರು ಪೌಡರ್ ಹಾಕ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಫ್ರೆಂಡ್ಸ್. ಇವಾಗ ಸರಿಯಾಗಿದೆ, ಮಸಾಲೆ ಮತ್ತು ಖಾರದ ಪುಡಿ ಎರಡಕ್ಕೂ ಸರಿ ಹೋಗಿದೆ. ಈಗ ಕರ್ಮಿನ ಬಿಸಿ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಏನು ಹಾಕುವಾಗಿಲ್ಲ, ಬಾಣಲಿಲಿ ಹಾಗೆಯೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ತೀರಾ ಅಂದರೆ ತೀರಾ ಏನು ಫ್ರೈ ಮಾಡುವಾಗಿಲ್ಲ, ಕೈ ಬಂದುಬಿಡುತ್ತೆ ತೀರಾ ಫ್ರೈ ಮಾಡೋಕ್ಕೋದ್ರೆ. ಕೆಲವರು ತಲೆ ಇದು ಕರ್ಮಿನ ತಲೆ ತೆಗೆದು ಬಿಡ್ತಾರೆ, ಹಾಗೆ ಮಾಡಬಾರ್ದು. ಏಕೆಂದರೆ ಅದರಲ್ಲಿರುವಂಥದ್ದೇ ಒಳ್ಳೆಯ ಗುಣ ಅಂತಂದರೆ ಕರ್ಮಿನಲ್ಲಿ ತಲೆಯಲ್ಲೂ ಇರುತ್ತೆ. ಹಾಗಾಗಿ ಯಾವುದನ್ನು ಬಿಸಿ ಹಾಕೋ ಹಾಗಿಲ್ಲ. ಮೀನಿಗೆ ಎಷ್ಟು ಬೆಲೆ ಇದೆಯೋ ಹಾಗೆಯೇ ಕರ್ಮಿನ್ಗೂ ಕೂಡ ದುಪ್ಪಟ್ಟು ಬೆಲೆ ಇದೆ. ಈಗ ಮಾಡೋದ್ರಿಂದ ಹುರಿದ್ಬಿಟ್ಟು ಹಾಕೊಳ್ಳೋದ್ರಿಂದ ಅದರಲ್ಲೇನಾದ್ರೂ ಮಣ್ಣು ಕಲ್ಲು ಏನಾದ್ರು ಇದ್ದರೆ ಈ ರೀತಿ ತೊಳಿಬೇಕಾದ್ರೆ ಎಲ್ಲ ಬಂದುಬಿಡುತ್ತೆ ಫ್ರೆಂಡ್ಸ್. ಇದು ನಾವು ಇನ್ನೇನು ಸಾಂಬಾರ್ಗೆ ಹಾಕ್ತೀವಿ ಅನ್ಬೇಕಾದ್ರೆ ಮಾತ್ರ ತೊಳ್ಕೋಬೇಕು, ಮೊದಲೇ ನೀರಿಗೆ ಹಾಕ್ಬಾರ್ದು, ಮೆತ್ತಗಾಗ್ಬಿಡುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಸಾಂಬಾರು ಖಾರದ ಪುಡಿ ಮತ್ತು ಮಸಾಲೆ ಸ್ಮೆಲ್ಲೆಲ್ಲ ಹೋಗಿರುತ್ತಲ್ಲ, ಆವಾಗ ಸಾಲ್ಟ್ ಹಾಕ್ಕೊಂಡು ನಂತರ ಕರ್ಮಿನೂ ಹಾಕ್ಕೊಳ್ಳಿ. ಇದು ಏನು ಒಂದು ಕುದಿ ಬಂದರೆ ಬೆಂದೋಗ್ಬಿಡುತ್ತೆ ಫ್ರೆಂಡ್ಸ್, ಸಣ್ಣದಲ್ವ ಇದು, ಬೇಗ ಬೆಂದೋಗ್ಬಿಡುತ್ತೆ. ಊಟಕ್ಕೆ ಮೊಟ್ಟೆ ಕೂಡ ಬೇಯಿಸ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಮೀನು ಕರ್ಮೀನು ಇಷ್ಟಪಡೋರಂತೂ ಈ ಟೇಸ್ಟಂತೂ ತುಂಬ ಇಷ್ಟಪಡ್ತೀರಾ. ಹಾಗೆಲ್ಲ ಆದಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಳಿ ಲಾಸ್ಟು, ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಸಾಂಬಾರಿಗೆ ಹಾಕ್ಕೊಳ್ಳಿ. ಸಾಂಬಾರು ಆರಾದಮೇಲೆ ಗಟ್ಟಿ ಬರುತ್ತೆ, ಯಾಕೆಂದರೆ ಬೇಳೆ ಸಾಂಬಾರು ಪೌಡರ್ ಹಾಕಿರೋದ್ರಿಂದ ಒಂದು 5 ನಿಮಿಷ 10 ನಿಮಿಷ ಆದಮೇಲೆ ಗಟ್ಟಿ ಬರುತ್ತೆ. ಗಟ್ಟಿ ಇದ್ರೇ ಸಾಂಬಾರು ತುಂಬ ಚೆನ್ನಾಗಾಗೋದು. ಇದು ಒಗ್ಗರಣೆ ಹಾಕಿ ಕರ್ಮಿನ ಹಾಕಿದ್ಮೇಲೆ ಒಂದು 2 ನಿಮಿಷ 3 ನಿಮಿಷ ಬೆಂದರೆ ಸಾಕು, ಅಷ್ಟರಲ್ಲಿ ಸಾಂಬಾರು ಒಂದು ಅದಕ್ಕೆ ಬಂದಿರುತ್ತೆ, ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇದು ಈ ಒಣ ಅವರೆಕಾಳು ಕೂಡ ಹಾಕೋಬೋದು. ಸೀಸನ್ ಆಗಿರೋದ್ರಿಂದ ಹಸಿ ಅವರೆಕಾಳು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಈ ರೀತಿ ಬಿಳಿ ಕರ್ಮೀನು ಬರುತ್ತಲ್ಲ, ಇದು ತುಂಬ ಚೆನ್ನಾಗಿರುತ್ತೆ. ಕರ್ಮೀನು ಸೀಗಡಿನ ಬಾಣಂತಿಯರು ಮತ್ತು ಮೂಳೆ ನೋವು ಇರೋರು ತಿಂದ್ರಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ 2.5 ತಿಂಗಳು ಆದಮೇಲೆ ಕೊಡೋಕ್ಕೆ ಬಾಣಂತಿಯರಿಗೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಆಗಿದೆ, ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೇಮ್ ಮೀನು ಸಾಂಬಾರು ಟೇಸ್ಟೇ ಬರುತ್ತೆ ಫ್ರೆಂಡ್ಸ್, ತುಂಬ ಇಷ್ಟಪಡ್ತೀರಾ. ಈ ರೀತಿ ಮಾಡಿಕೊಂಡು ಒಂದು ಬಾರಿ ತಿನ್ನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಭೇಟಿಯಾಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.